ಚೇಂಜ್ ಆಗ್ತಾ ಆಗ್ತಾನೆ ಇದೆ ಅಂತ ಹೇಳಬೇಕು. ಅದು ಹೆಂಗೆ ಡೆವಲಪ್ ಆಗಬಾರ್ದು ಹಂಗೆಲ್ಲ ಡೆವಲಪ್ ಆಗ್ತಿದೆ ಅಂತ ಹೇಳಬೇಕಾ, ಇಲ್ಲ ಅಂದರೆ ಡೆವಲಪ್ ಆಗೋ ಥರನೇ ಅದು ಎಲ್ಲಾನು ಡೆವಲಪ್ ಆಗ್ತಿದೆ, ಎಲ್ಲ ಟ್ಯಾಲೆಂಟು ನಮ್ಮ ಮಕ್ಕಳಿಗೆ ಇರಬೇಕು ಅಂತ ನಾವು ಎಲ್ಲನೂ ಹೇಳ್ಕೊಟ್ಟಿದ್ದೆ ಬೆಳೆಸೋ ಥರ ಇರತ್ತಾ? ಇದೆಲ್ಲದಕ್ಕೂ ನನಗೂ ಅಂತೂ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ. 2K kids 90 kids ಅಂತ ಇಬ್ಬರನ್ನ ಸೆಪ್ರೇಟ್ ಆಗಿ ಸೈಡ್ ಸೈಡಿಗೆ ಮಾಡೋಣ. ನಾನಂತೂ 90s kids ಆಗಿದ್ದೀನಿ. ಆಬ್ವಿಯಸ್ಲಿ 90s kids ಯಾರ್ಯಾರೆಲ್ಲ ಇದ್ರು ಅವ್ರಿಗೆ ಎಲ್ಲನೂ ಗ್ರಾಹಂಬಲ್ ಕಂಡಿರ್ತಿರೋ ಫೋನು ರಿಂಗ್ ರಿಂಗ್ ಇರತ್ತಲ್ವಾ, ಅದನ್ನು ಗೊತ್ತಿರುತ್ತೆ. ಇಲ್ಲಾಂದ್ರೆ ನಾರ್ಮಲ್ ಆಗಿ ಅವ್ರ ನಂಬರ್ನ ಪ್ರೆಸ್ ಮಾಡಿ ಕಾಲ್ ಮಾಡ್ತಾರಲ್ವಾ ಲ್ಯಾಂಡ್ಲೈನ್, ಅದನ್ನು ಗೊತ್ತಿರುತ್ತೆ. ಬಟ್ ಇವಾಗ ಇರೋ ಮಕ್ಳು ಹೆಂಗಿದ್ದಾರೆ ಅಂತಂದ್ರೆ ಫೋನ್ ಹೆಂಗೆ ಫೋನಲ್ಲಿ ಹೆಂಗೆ ಮಾತಾಡ್ತೀರಾ ತೋರಿಸಿ ಅಂತ ಕೇಳಿದ್ರೆ ಹಿಂಗೆ ಅಂತಾರೆ. ನಾವು 90s kids ಫೋನಲ್ಲಿ ಹೆಂಗೆ ಮಾತಾಡ್ತೀರಾ ಅಂತ ಕೇಳಿದ್ರೆ ಹಿಂಗೆ ಅಂತೀವಿ. ಏನಕ್ಕೆ, ನಮ್ಗೆ ಗೊತ್ತಿರೋದು ಇಷ್ಟೇ, ಅವ್ರಿಗೆ ಗೊತ್ತಿರೋದು ಇಷ್ಟು. ಓ ವಾವ್ ಹಿಂಗೆಲ್ಲ ಡೆವಲಪ್ ಆಗಿದೆ ಅಂತ ಕೇಳಬಾರ್ದು, ಇದಕ್ಕಿಂತ ಜಾಸ್ತಿನೇ ಡೆವಲಪ್ ಆಗಿದ್ದಾರೆ ಅಂತಲೇ ಹೇಳಬೇಕು. ಜಸ್ಟ್ ಒಂದು ಸ್ಯಾಂಪಲ್ನ ಹಾಕ್ತೀನಿ. ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಏನೇನೆಲ್ಲ ಸಿಗುತ್ತೋ ಅದನ್ನೆಲ್ಲ ಹಿಡ್ಕೊಂಡು ಟ್ರೋಲ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಪ್ರಾಬಬ್ಲಿ ಅದೆಲ್ಲನೂ ನಾನು ಏನಕ್ಕೆ ಅಂದ್ಕೊಂಡಿದ್ದೀನಿ ಅಂತಂದರೆ ಕಂಟೆಂಟ್ಗೋಸ್ಕರನೇ. ಸೊ ಇವಾಗ ಈ ಥರ ಎಲ್ಲ ನೋಡೋದು ಸ್ವಲ್ಪ ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಿದೆ ಅಂತ ಹೇಳಬೇಕು. ಹೆಂಗೆಲ್ಲ ಈ ಜನ ಡೆವಲಪ್ ಆಗಿದ್ದಾರೆ, ಹೆಂಗೆಲ್ಲ ಈ ಜನ ಬೆಳೀತಾ ಇದ್ದಾರೆ ಅಂತ, ಆದರ ಹಿಂಗೆ ಬೆಳವಣಿಗೆ ಹೆಂಗಿದೆ ಅಂತ ನಾವು ನೋಡೇ ಬಿಡೋಣ. ಈ 2K kids ಹೇಳಬೇಕು ಅಂತಂದರೆ ಚಿಕ್ಕ ವಯಸ್ಸಲ್ಲೇ ಹೆಂಗೆಲ್ಲ ಆಟ ಆಡ್ತಾರೆ. ಒಂದು ಸ್ಮಾಲ್ ಕ್ಲಿಪ್ ನಿಮಗೋಸ್ಕರ. ನಾನಂತೂ 90s kids ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಲ್ವಾ, ನಾನು ಆ ಕಾಲದ್ರಲ್ಲಿ ಚಿಕ್ಕ ವಯಸ್ಸಲ್ಲಿದ್ದಾಗ ಏನು ಮಾಡ್ತಿದ್ದೆ? ಅಣ್ಣ, ನಿನಗೆ ಎಲ್ಲಕ್ಕಿಂತ ಹೆಚ್ಚ ಏನು ಇಷ್ಟ ಆಗತೈತಿ? ಊಟ. ಊಟದಕ್ಕಿಂತ ಹೆಚ್ಚ ಪುಕ್ಷಟ್ಟೆ ಊಟ. ಇದೆಲ್ಲ ಇರಲಿ ಬಿಡಿ ಸೈಡ್ಗೆ. 2K kids 90s kids ಎಲ್ಲ ನಾವು ನೋಡಿದ್ದೀವಿ. ಆದರೆ ಇವಾಗ ಸೆಪ್ರೇಟ್ ಆಗಿ ಈ ಗ್ರೋನಪ್ಸ್ ಎಲ್ಲನೂ ಹೆಂಗೆಲ್ಲ ಆ್ಯಕ್ಟ್ ಮಾಡ್ತಿದ್ದಾರೆ ಅದು 2K kids ಆಗೇ ಇರಬೇಕು ಅಂತ ನನಗನ್ಸುತ್ತೆ. ಆಬ್ವಿಯಸ್ಲಿ 90s kids ನಾವ್ಯಾರು ಈ ಥರ ಎಲ್ಲ ಜುಟ್ಟೆಲ್ಲ ಕಟ್ಕೊಂಡು ಈ ಥರ ಎಲ್ಲ ಮಾಡೋ ಥರ ಸೀನೇ ಇಲ್ಲ ಅಂತ ಹೇಳಬೇಕು. ಏನು ಜುಟ್ಟು ಬಗ್ಗೆ ಮಾತಾಡ್ತಿದ್ಯಾ, ಏನಪ್ಪ ಇದು ಅಂತ ಕೇಳಿದರೆ, ಹೌದು ನಮ್ಮನ್ನು ನೋಡಿ ಉರ್ಕೊಳ್ಳೋರು ಒಬ್ರ ಇಬ್ರ ದುಶ್ಮನ್ ಕಾಹೆ ಅಂತಂದರೆ ಎಲ್ಲ ಕಡೆ ಹೇ ಅಂತಲೇ ಹೇಳೋ ಥರ ಇರುತ್ತೆ. ಸೊ ನೀವು ನೋಡಿ ಆ ಉರ್ಕೊಳ್ಳೋ ಥರ ಉರ್ಕೋತಾರಲ್ವ ಅವ್ರನ್ನ ನೋಡಿ ಉರ್ಕೋಬೇಡಿ ಅಂತ ಹೇಳೋದನ್ನ ಹೆಂಗೆಲ್ಲ ಹೇಳ್ತಿದ್ದಾರೆ ಅಂತ. ನನ್ನ ನೋಡಿ ಉರ್ಕೋಬೇಡ್ರಿ, ನಾ ಇನ್ನ ಉರ್ಸಕ್ ಸ್ಟಾರ್ಟೇ ಮಾಡಿಲ್ಲ. ನಾವಂತೂ ಕಷ್ಟಪಟ್ಕೊಂಡು 10 minutes 15 minutes 20 minutes ಅಂತ ವಿಡಿಯೋನ ಮಾಡ್ತಿರ್ತೀವಿ. ಅಲ್ಲಿ ಯಾರ್ಯಾರಿಗೆಲ್ಲ ಹೋಗಿ ಹೋಗಿ ರೀಚ್ ಆಗಲ್ವೋ ಎಲ್ರಿಗೂ ಹೋಗಿ ರೀಚ್ ಆಗಬೇಕು ಅಂತ ನಾವು ಕಷ್ಟಪಡ್ತಿರ್ತೀವಿ. ಆದರೆ ಇವ್ರಿಗೆಲ್ಲ ಆ ಥರ ಎಲ್ಲ ಏನಿಲ್ಲ. ನಿಜ ಹೇಳ್ತಿದ್ದೀನಿ, ಅದು ವಿಡಿಯೋ ಮಾಡೋನು ಕಂಟೆಂಟ್ ಮಾಡೋನು ಅದು ಹುಡುಗ ಆಗಿ ಇದ್ದು ಬಿಟ್ರೆ ಹೋಗಿ ರೀಚ್ ಆಗೋದಂತೂ ತುಂಬ ಸ್ಮಾಲ್ ಡಿಸ್ಟೆನ್ಸೇ. ಆದರೆ ಒಂದು ಹುಡುಗಿ ಅಂತೂ ಸೀರಿಯಸ್ಲಿ 15 seconds 10 seconds ವಿಡಿಯೋ ಹಾಕ್ಬಿಡ್ಲಿ, ನೋಡೋರ ಕಣ್ಣುಗಳು ಸೀರಿಯಸ್ಲಿ ಹೇಳ್ತಿದ್ದೀನಿ ಅದು ಎಷ್ಟು ದೂರ ಹೋಗುತ್ತೆ ಅಂತಂದರೆ, ನಾನು ರೀಚ್ ಮಾಡಿದ್ದೀನಿ ಅಂತಂದರೆ ಅದು ಒಂದು 1 kilometer ರೀಚ್ ಮಾಡಿರ್ತೀನಿ, ಅದು ಥೌಸಂಡ್ಸ್ ಅಷ್ಟು ದೂರ ಹೋಗಿ ರೀಚ್ ಆಗಿರುತ್ತೆ ಅಂತಲೇ ಹೇಳಬೇಕು. ಇವಾಗ ಹುಡುಗಿರ ಕನ್ಸಲ್ಲಿ ಯಾರ್ಯಾರಲ್ಲಪ್ಪ ಬರ್ತಾರೆ ಅಂತ ಕೇಳಿದರೆ ಆಬ್ವಿಯಸ್ಲಿ ರಾಜರೇ ಬರ್ತಾರೆ, ಭಿಕ್ಷುಕರು ಬರಲ್ಲ. ಇದು ಯಾವುದೋ ಒಂದು ಫಿಲ್ಮ್ ಡೈಲಾಗು. ಇದನ್ನು ನಮ್ಮ ಹುಡುಗಿರು ಹೇಳಿದರೆ ಹೆಂಗಿರುತ್ತೆ? ಮೊದಲು ದುಡ್ಡು ಮಾಡು, ಪ್ರೀತಿ ಅಲ್ಲ ಹುಡುಗಿರಿ ಕನ್ಸಲ್ಲಿ ಬರೋದು, ರಾಜ್ಕುಮಾರ ಭಿಕ್ಷೆ ಬೇಡೋನಲ್ಲ. ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿರ್ಬೇಕು, ಹೌದು ಹುಡುಗಿರ ಕನ್ಸಲ್ಲಿ ಬರೋದು ಬರೀ ರಾಜ ಮಾತ್ರ ಭಿಕ್ಷುಕ ಅಲ್ಲ. ಸೊ ಆದ್ರಿಂದ ನಿಮ್ಮ ಹತ್ರ ಏನಿರಬೇಕು ಇರಬೇಕು ಅಂತಾನೇ ಹೇಳ್ಕೊಂಡು ಈ ವಿಡಿಯೋನ ಮುಗಿಸ್ಕೊತೀನಿ. ಬಟ್ ಅದು ಮಾತ್ರ ಇಲ್ಲ ರೀ, ಇನ್ನೊಂದು ಕ್ಲಿಪ್ಪನ್ನು ನೋಡ್ಕೊ ಬಂದ್ಬಿಡಿ, ಅದು ಕೂಡ ಸಖತ್ತಾಗೇ ಇರುತ್ತೆ ಅಂತಾನೇ ಹೇಳ್ಕೊತೀನಿ. ಹೊರಗಡೆ ಬಜಾರ್ನಲ್ಲಿ ಹೋದ್ರೆ ಅನ್ಸುತ್ತೆ ನಮ್ ದೇಶದಲ್ಲಿ ಕೊರೋನಾ ಬಂದಿಲ್ಲ ಬಿಡು ಅಂತ, ಮನೆಯಲ್ಲಿ ನ್ಯೂಸ್ ಚಾನೆಲ್ ನೋಡಿದ್ರೆ ಅನ್ಸುತ್ತೆ ದೇಶದಲ್ಲಿ ಯಾರು ಬದುಕಲ್ಲ ಬಿಡು ಅಂತ. ಆ ಚಿಕ್ಕ ಹುಡುಗ ಹೇಳಿರೋ ತರನೇ ನಿಜ ಇವಾಗಿರೋ ಸಿಚುವೇಶನ್ ಇದೆ ಅಂತಾನೆ ಹೇಳಬೇಕು. ನೀವು ಆಚೆ ಕಡೆ ಹೋಗೋದಾಗಿದ್ರೆ ಆ ಮಾಸ್ಕು ನೋಸು ಮತ್ತೆ ಚಿನ್ನು ಎರಡು ಕವರ್ ಆಗೋ ತರ ಹಾಕೊಂಡು ಹೋಗಿ ಅಂತಾನೆ ಹೇಳ್ಕೊತೀನಿ. ಆ ತರ ಹಾಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಬ್ಯಾ, ಆಮೇಲೆ ಬ್ಯಾ ಇಷ್ಟೇ. ಸೊ ಇದೆಲ್ಲ ಆಗಬಾರ್ದು ಅಂತಂದ್ರೆ ನೀವು ಮಾಸ್ಕ್ ಹಾಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ನ ಮೈಂಟೈನ್ ಮಾಡ್ಕೊಳ್ಳಿ. ನಾಳೆ ಇದೇ ಥರ ಇನ್ನೊಂದು ಕಡಕ್ಕಾಗಿ ಕಿರಿಕ್ಕಾಗಿ ಒಂದು ವಿಡಿಯೋದ್ರಲ್ಲಿ ನೋಡೋಣ ಅಂತ ಹೇಳ್ಕೊಂಡು ಮುಗಿಸ್ಕೊತೀನಿ. ಟಾಟಾ ಬಾ ಬಾಯ್, ಸಿ ಯು ಅಂಡ್ ಟೇಕ್ ಕೇರ್. Who is this guy?